ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮೀನರಾಶಿಯವರ ಜೂನ್ ತಿಂಗಳ 2022 ಮಾಸಿಕ ಸಂಪೂರ್ಣ ಭವಿಷ್ಯ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಮೀನರಾಶಿಯವರ ಒಂದು ಶೈಕ್ಷಣಿಕ ವಿಷಯ ನೋಡ್ತಾ ಇದ್ದರೆ, ಶಿಕ್ಷಣದಲ್ಲಿ ಗೆಲುವು ಸಂಭ್ರಮದ ವಾತಾವರಣ ತಂದುಕೊಡುತ್ತೆ. ನಿಮ್ಮ ಶೈಕ್ಷಣಿಕ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು, ಆ ಶಿಕ್ಷಣದ ಕಲಿಕೆ, ಆ ವಿಷಯದ ಒಂದು ಅಧ್ಯಯನಶೀಲತೆ ಪರಿಪಕ್ವತೆಯಿಂದ ನೆರವೇರತಕ್ಕಂಥ ಅಂಶಗಳನ್ನು ಕಾಣಬಹುದಾಗಿದೆ. ನೀವು ಮೀನರಾಶಿಯವರು, ನಿಮ್ಮ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಯಾರೋ ಒಬ್ಬರು ಸಲಹೆ ಕೇಳ್ತಾರೆ ಶಿಕ್ಷಣದ ಬಗ್ಗೆ, ನಿಮ್ಮಿಂದ ಹೊರಬರ್ತಕ್ಕಂತಹ ಒಂದು ಶೈಕ್ಷಣಿಕ ಸಲಹೆ ಕೂಡ ಬಹಳಷ್ಟು ಉತ್ತಮವಾಗಿರ್ತದೆ. ಹಾಗೆ ಅದು ಅಗ್ರಗಣ್ಯವಾಗಿ ನಿಂತ್ಕೊಳ್ಳುತ್ತೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದೀನಿ. ಅಂದರೆ ಮುಖ್ಯವಾಗಿ ನಿಮ್ಮ ಶಿಕ್ಷಣದ ಒಂದು ಜ್ಞಾನ, ಧ್ಯಾನ ಎಲ್ಲವೂ ಸಹ ಪರಿಪಕ್ವತೆಯಿಂದ ಇರತಕ್ಕಂಥ ಅಂಶಗಳನ್ನು ನೋಡ್ಬೋದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿದ್ದರೆ ಖಂಡಿತ ಶುಭಯೋಗಗಳು ಕೂಡಿ ಬರ್ತಾ ಇದೆ. ಉನ್ನತ ವ್ಯಾಸಂಗದಂತಹ ವಿಚಾರಗಳು ನಿಮ್ಮಂತೆಯೇ ನೆರವೇರತಕ್ಕಂಥದ್ದು, ಅಥವಾ ಇಂಥದ್ದೇ ಕೋರ್ಸ್ಗಳನ್ನು ಮಾಡಬೇಕೆಂಬತಕ್ಕಂಥ ಅಂಶ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಅದನ್ನು ತಾವು ಸಫಲತೆಯನ್ನಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ನಾವು ನೋಡ್ಬೋದಾಗಿದೆ. ಪರೀಕ್ಷಾರ್ಥಿಗಳು ಉತ್ತಮ ಒಂದು ಪರೀಕ್ಷೆಗಳಲ್ಲಿ ಸಾಧನೆ ಮಾಡ್ತಕ್ಕಂತಹ ಒಂದು ದಿನಮಾನಗಳು ಪ್ರಾಪ್ತಿಯಾಗುತ್ತೆ, ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಇದಾದ ನಂತರ ಮೀನರಾಶಿಯವರ ಒಂದು ಕೌಟುಂಬಿಕ ವ್ಯವಸ್ಥೆ ನೋಡೋದಾದರೆ, ಕುಟುಂಬ ನಿಮ್ಮ ಜೊತೆಗಿದೆ, ಹಾಗೆ ಕುಟುಂಬಸ್ಥರು ನಿಮ್ಮ ಪರವಾಗಿದ್ದಾರೆ. ಕೆಲವೊಂದು ಕುಟುಂಬದಲ್ಲಿರ್ತಕ್ಕಂತಹ ಈ ಸಮಸ್ಯೆಗಳೇನಿದ್ದಾವೆ, ಜಂಜಾಟಗಳೇನಿದ್ದಾವೆ, ಅವೆಲ್ಲವೂ ಸಹ ಸರಿ ಹೋಗ್ತಕ್ಕಂಥ ಅಂಶಗಳನ್ನು ನೋಡ್ಬೋದಾಗಿದೆ. ಮತ್ತು ಕುಟುಂಬಸ್ಥರ ಆಶಾದಾಯಕವಾಗಿ ತಮ್ಮ ಒಂದು ವರ್ತನೆ ನೆರವೇರುತ್ತೆ. ಹಾಗೆ ಎಲ್ಲರೂ ಸಹ ಹೊಗಳುವಂಥ ಒಂದು ಕಾರ್ಯ, ಕುಟುಂಬಸ್ಥರು ನಿಮ್ಮ ಬಗ್ಗೆ ಮೆಚ್ಚುಗೆ ಹೇಳುವಂಥ ಒಂದು ಕಾರ್ಯ ನಿಮ್ಮಿಂದ ನೆರವೇರ್ತಕ್ಕಂಥದ್ದು ನೋಡ್ಬೋದಾಗಿದೆ. ಅಂದರೆ ನೀವು ನಿಮ್ಮ ಕುಟುಂಬಸ್ಥರ ಮೇಲೆ ಇಟ್ಟಿರತಕ್ಕಂತಹ ಒಂದು ಬದ್ಧತೆ, ಕುಟುಂಬದ ಮೇಲಿರತಕ್ಕಂತಹ ಪ್ರೀತಿ, ವಿಶ್ವಾಸ, ಇವೆಲ್ಲವೂ ಸಹ ನಿಮ್ಮನ್ನು ಅಗ್ರಗಣ್ಯ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಕೌಟುಂಬಿಕವಾಗಿ ಶುಭದಾಯಕವಾದಂಥ ವಾತಾವರಣ, ಶುಭ ಪರಿಸರ, ದೈವಿಕ ಕಾರ್ಯಕ್ರಮಗಳು, ಶುಭ ವಿವಾಹ ವಿಚಾರಗಳಾಗಿರ್ಬೋದು, ಹಾಗೆ ಏನೋ ಒಂದು ಹೊಸ ಫಂಕ್ಷನ್ನು, ಕಾರ್ಯ, ಇದೆಲ್ಲವೂ ಸಹ ಒಂದು ಸಡಗರವನ್ನು ತಂದುಕೊಡುತ್ತೆ. ಹಾಗೆ ಕೂಡು ಕುಟುಂಬವನ್ನು ಒಂದು ಜಾಗದಲ್ಲಿ ನಿಲ್ಲಿಸುವಂಥ ಒಂದು ಪರಿಸರ ಸೃಷ್ಟಿಯಾಗುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಇದಾದ ನಂತರ ನಾವು ಮೀನರಾಶಿಯವರ ಒಂದು ಆರೋಗ್ಯ ವ್ಯವಸ್ಥೆ ನೋಡೋದಾದರೆ, ಮಾನಸಿಕವಾದಂತಹ ಒಂದು ವಿಷಯವನ್ನು, ಸ್ವಾಸ್ಥ್ಯವನ್ನು ಕಳೆದುಕೊಳ್ಬೋದು. ಮನೋವ್ಯಾಧಿ ಅಂತಹ ಒಂದು ವಿಚಾರಗಳು ನಿಮಗೆ ಒತ್ತಡವನ್ನು ತಂದುಕೊಡುತ್ತೆ. ಇದು ಸುಖಾಸುಮ್ಮನೆ ನೀವು ನಿಮ್ಮ ಮೈ ಮೇಲೆ ಎಳೆದುಕೊಳ್ಳುವಂಥ ಅಂಶಗಳು ಇದ್ದಾಗಿದೆ. ತಿಂಗಳ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಕೆಲವೊಂದು ವಿಷಯಗಳು ನಿಮ್ಮ ಮಾನಸಿಕವಾದಂತಹ ಒಂದು ಸದೃಢತೆಗೆ ಪೆಟ್ಟು ಬೀಳುವಂಥ ಅಂಶಗಳಾಗಿರುತ್ತೆ. ಏನೋ ಒಂದು ವಿಷಯಗಳು ಅಥವಾ ವಿಚಾರಗಳು ನೀವು ಅದೇ ಪದೇ ಪದೇ ಯೋಚನೆ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ಬೋದು. ಆದಷ್ಟು ಒತ್ತಡವನ್ನು ತೆಗೆದುಹಾಕಿ, ಹಾಗೆ ಸಮಸ್ಯೆಗಳಿದ್ದರೆ ಆ ಒಂದು ಸಮಸ್ಯೆಗೆ ಪರಿಹಾರ ಯೋಚಿಸಿ ಹೊರತು ಅದನ್ನು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಖಂಡಿತ ಶುಭವಲ್ಲ. ಹಾಗಾಗಿ ನಿಮ್ಮ ಮಾನಸಿಕ ವ್ಯವಸ್ಥೆ ಸರಿಪಡಿಸ್ಕೊಳ್ಳಿ. ಹಾಗೆ ವಾಹನ ಸವಾರಿಯಂತಹ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆ ತೆಗೆದುಕೊಳ್ಬೇಕು. ಯಂತ್ರೋಪಕರಣ ಅಂತ ಈ ಕಾರ್ಯಗಳನ್ನು ನೆರವು ಮಾಡೋರು, ಅವರು ಸಹ ಎಚ್ಚರಿಕೆಯಿಂದ ಇರಬೇಕು. ದೈಹಿಕವಾದಂತಹ ಕ್ಷಮತೆ ಇದ್ರೂ ಸಹ ಎಲ್ಲವೊಂದು ಕಡೆ ನಿಮ್ಮ ಒಂದು ನಿರ್ಲಕ್ಷ್ಯದ ಧೋರಣೆ ಅಥವಾ ಮಾನಸಿಕವಾದಂತಹ ಉದ್ವೇಗಗಳೇನಿದ್ದಾವೆ, ನಿಮ್ಮ ಒಂದು ದೈಹಿಕವಾದಂತಹ ಚಟುವಟಿಕೆಗಳಿಗೂ ಸಹ ಸಮಸ್ಯೆ ತಂದುಕೊಡುವಂಥ ಸಾಧ್ಯತೆ ಇದೆ, ಅದರ ಬಗ್ಗೆ ಗಮನ ಇರಲಿ. ಇದಾದ ನಂತರ ನಾವು ಮೀನರಾಶಿಯವರ ಒಂದು ಹಣಕಾಸಿನ ವಿಷಯ ನೋಡೋದಾದರೆ, ಆರ್ಥಿಕವಾದಂತಹ ಚೈತನ್ಯ ಹೆಚ್ಚಳ ಆಗ್ತಕ್ಕಂಥದ್ದು, ಏನು ತಾವು ಇನ್ನೊಬ್ಬರಿಗೆ ಹೊರೆಯಾಗಿದ್ದರೆ ಅವೆಲ್ಲವೂ ಸಂಕೋಲೆಯಿಂದ ಹೊರಗಡೆ ಬರ್ತಕ್ಕಂಥ ಅಂಶ ಇದಾಗಿದೆ. ಹಾಗೆ ಸಾಲದಂತಹ ಪೀಡನೆಯಿಂದ ಹೊರಗಡೆ ಬರ್ತಕ್ಕಂತಹ ವಿಷಯಗಳನ್ನು ನೋಡ್ಬೋದಾಗಿದೆ. ಮತ್ತು ಮುಖ್ಯವಾಗಿ ಹಣಕಾಸಿನ ಕೊರತೆಯನ್ನು ನೀಗಿಸುವಲ್ಲಿ ಕೆಲವೊಂದಿಷ್ಟು ಸಹಕಾರ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಣಕಾಸನ್ನು ದುಪ್ಪಟ್ಟು ಮಾಡತಕ್ಕಂಥ ಅಂಶಗಳನ್ನು ನೋಡ್ಬೋದಾಗಿದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಇದು. ಹಾಗೆ ನೀವು ವ್ಯವಹಾರಿಕವಾಗಿ ಬಹಳಷ್ಟು ಪ್ರಚಂಡರಿರ್ತೀರ, ಗೆಲುವನ್ನು ಸಾಧಿಸಬೇಕಾದಂಥ ಅಂಶಗಳು ನಿಮ್ಮಲ್ಲಿದೆ. ಅದನ್ನು ತಾವು ಹೊರಗಡೆ ತೆಗೆದರೆ ಖಂಡಿತವಾಗಿ ಆರ್ಥಿಕ ಸ್ಥಿತಿಯನ್ನು ತಾವು ಸರಿಪಡಿಸ್ಕೊಳ್ಬೋದು. ಆದಾಗ್ಯೂ ಸಹ ದಿನಮಾನಗಳಲ್ಲಿ ನಿಮ್ಮ ಆರ್ಥಿಕ ಚೇತರಿಕೆ ಬಹಳಷ್ಟು ಲವಲವಿಕೆಯಿಂದ ಕೂಡಿರ್ತದೆ. ಅಗತ್ಯ ಸಮಯದಲ್ಲಿ ನಿಮಗೆ ಸಹಕಾರ, ಹಾಗೆ ಒಳ್ಳೆಯ ರೀತಿಯಲ್ಲಿ ಆರ್ಥಿಕ ಒಂದು ಸಕ್ಷಮ ಆಗಲಿಕ್ಕೆ ಒಂದು ಅನುಕೂಲ ಅನ್ನೋದು ಲಭ್ಯ ಆಗುತ್ತೆ ಎಂಬುದಾಗಿ ನೋಡ್ಬೋದಾಗಿದೆ. ಹಾಗೆ ನೀವು ಮಾಡುವಂತಹ ಕೆಲಸದಿಂದನೂ ಸಹ ಹಣಕಾಸಿನ ಹರಿವು ಉತ್ತಮವಾಗಿರ್ತದೆ. ಹಿಡಿದಿರತಕ್ಕಂತಹ ಒಂದು ಆರ್ಥಿಕ ಸ್ಥಿತಿನೂ ಸಹ ನಿಮ್ಮ ಖಾತೆಗೆ ಸೇರಿಸಿಕೊಳ್ಳಲು ತಾವು ಯಶಸ್ವಿ ಆಗ್ತೀರ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಇದಾದ ನಂತರ ನಾವು ಮೀನರಾಶಿಯವರ ಉದ್ಯೋಗ ವ್ಯವಸ್ಥೆ ನೋಡೋದಾದರೆ, ಉದ್ಯೋಗದಲ್ಲಿ ನಿಮ್ಮ ಬದ್ಧತೆ ಬಹಳಷ್ಟು ಪ್ರಶಂಸಕರವಾಗಿರುತ್ತದೆ.
ನೀವು ಉದ್ಯೋಗದಲ್ಲಿ ಇಟ್ಟಿರ್ತಕ್ಕಂತಹ ಒಂದು ನಂಬಿಕೆ, ಹಾಗೆ ಆ ಉದ್ಯೋಗದಲ್ಲಿ ಬೆಳೆಯುವಂಥ ಒಂದು ಛಲ ಏನಿದೆ ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಆದರೆ ಕೆಲವೊಮ್ಮೆ ಕೆಲವೊಂದು ಜನಗಳಿಂದ ಸಮಸ್ಯೆ ಬಂದರೂ ಸಹ ತಮ್ಮ ಬುದ್ಧಿವಂತಿಕೆಯಿಂದ ಅದಕ್ಕೆ ಉತ್ತರ ನೀಡಬೇಕಾದಂಥ ಅಂಶ ಇದಾಗಿರುತ್ತೆ. ಅದನ್ನು ತಾವು ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ. ಹಾಗೆಯೇ ನಿಮ್ಮ ಉದ್ಯೋಗದಲ್ಲಿ ಪೈಪೋಟಿಗಳು ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನು ತಾವು ತೆಗೆದುಹಾಕಿ ತದನಂತರವಾಗಿ ನಿಮ್ಮಿಂದ ಕಲಿತವರು ಅಥವಾ ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂತಹ ಏನು ಇದೆ ವರ್ಗ, ಇವರು ನಿಮ್ಮ ವಿರುದ್ಧ ತಿರುಗಿಬಿಡುವಂತಹ ಒಂದು ಅಂಶಗಳನ್ನು ನೋಡಬಹುದಾಗಿದೆ. ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಒಂದು ಉದ್ಯೋಗದ ಸ್ಥಿತಿ ಬಹಳಷ್ಟು ಉನ್ನತವಾಗಿರತಕ್ಕಂಥದ್ದು ನೋಡಿ ನಿಮಗೆ ಮತ್ಸರದ ಭಾವನೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಇವೆಲ್ಲವನ್ನು ತೆಗೆದುಹಾಕಿ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಒಂದು ವಿಷಯಗಳಲ್ಲಿ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಕಾರ್ಯಗಳನ್ನು ಮಾಡಿ ಖಂಡಿತ ಗೆಲುವು ನಿಮ್ಮ ಒಂದು ಪಕ್ಕನೇ ಇರ್ತದೆ. ಹಾಗಾಗಿ ಆ ಗೆಲುವು ನಿಮ್ಮನ್ನು ಅಪ್ಪಿಕೊಳ್ಳುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಅಂತಹ ಒಂದು ವ್ಯವಸ್ಥೆಗೆ ತಾವು ಹೋಗಬೇಕಾಗಿದೆ. ಖಂಡಿತ ಶುಭ ಫಲದಿಂದ, ಶುಭ ಯೋಗಗಳಿಂದ ನಿಮ್ಮ ಉದ್ಯೋಗ ವ್ಯವಸ್ಥೆ ಪರಿಪಕ್ವತೆಯಿಂದ ನೆರವೇರುತ್ತೆ. ಚಿಂತೆ ಮಾಡೋದು ಬೇಡ. ಇದು ಒಟ್ಟಾರೆಯಾಗಿ ಮೀನರಾಶಿಯವರ ಒಂದು ಜೂನ್ ತಿಂಗಳ ಮಾಸಿಕ ಸಂಪೂರ್ಣ ಭವಿಷ್ಯ ಫಲ ಇದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ತಪ್ಪದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.